ನಮಸ್ಕಾರ ವೀಕ್ಷಕರೆ. ಪರಿಸರ ಇಡೀ ಜೀವರಾಶಿಗಳಿಗೆ ತಾಯಿ ಇದ್ದಂತೆ. ಆಕೆಯ ಲಾಲನೆ ಪಾಲನೆಗೆ ಸರಿಸಾಟಿಯೇ ಇಲ್ಲ. ಜೀವರಾಶಿಗಳನ್ನು ಇಂದಿಗೂ ಪರೆಯುತ್ತಿರುವ ಮಹಾ ಕರುಣಾಮಯಿ. ಅದರಲ್ಲೂ ಭಾರತೀಯರಿಗೆ ಪ್ರಕೃತಿಯೇ ಜೀವಾಳ. ಇತರೆ ದೇಶಗಳಿಗೆ ಹೋಲಿಸಿಕೊಂಡರೆ ಭಾರತೀಯರಿಗೆ ಪ್ರಕೃತಿಯ ಮಾತೆಯ ಮೇಲೆ ಎಲ್ಲಿಲ್ಲದ ಒಲವು. ಆಕೆ ಒಡಲೊಳಗೆ ಕೋಟ್ಯಾಂತರ ಜೀವರಾಶಿಗಳು ಜೀವಿಸುತ್ತಲಿವೆ. ಅದರಲ್ಲಿ ಈ ಮನುಷ್ಯ ಜನ್ಮ ಎನ್ನುವುದು ತುಂಬಾನೇ ದೊಡ್ಡದು. ಇಂತಹ ಮಾನವ ಕೆಲವೊಂದು ಬಾರಿ ಪ್ರಕೃತಿ ಮಾತೆಯ ವಿರುದ್ಧ ಕೆಲವೊಂದು ಅಚಾತುರ್ಯಗಳನ್ನು ಮಾಡುತ್ತಾನೆ. ಆದರೆ ಪ್ರಕೃತಿ ಮಾತ್ರ ಆತನ ಎಲ್ಲ ತಪ್ಪುಗಳನ್ನು ಅವಿಸಿಕೊಂಡು ಕ್ಷಮಾದಾರಿಯಾಗಿ ಕಾಪಾಡುತ್ತಾಳೆ. ಇಂತಹ ಪ್ರಕೃತಿ ಮಾತೆಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರದು. ಆದರೆ ಇತ್ತೀಚೆಗೆ ನಾವು ವೈಜ್ಞಾನಿಕ ಎನ್ನುವ ಹೆಸರಿನಲ್ಲಿ ಪ್ರತಿದಿನ ಆಕೆಯ ಒಡಲಿಗೆ ಕೆಂಡವನ್ನು ಹಾಕುತ್ತಿದ್ದೇವೆ. ಹೌದು, ಮಾನವನ ದುರಾಸೆಯಿಂದಾಗಿ ಇಂದು ಎಲ್ಲವೂ ನಾಶ ಹೊಂದುತ್ತಿದೆ. ಇದೆಲ್ಲದರ ನಡುವೆ ಗಿಡ ನಡಿ ಪ್ರಕೃತಿ ಉಳಿಸಿ ಎಂದು ಸ್ಟೇಜ್ಗಳ ಮೇಲೆ ಉದ್ದುದ ಭಾಷಣವನ್ನು ಕೂಡ ಬಿಗಿಯುತ್ತೇವೆ. ಆದರೆ ನಿಜಾಂಶಕ್ಕೆ ಬಂದರೆ ಅಂಥವರೇ ಈ ಪ್ರಕೃತಿ ಮಾತೆಗೆ ಪೆಟ್ಟು ನೀಡುತ್ತಿದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಎಂಬಂತೆ ಪ್ರಕೃತಿ ಮಾತೆಯನ್ನು ಈ ಯಾಂತ್ರಿಕತೆಯಿಂದ ಕಾಪಾಡುತ್ತಾ ಆಕೆಯನ್ನು ಪೋಷಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅಂತಹ ಸಾಲಿನಲ್ಲಿ ಮೊದಲಿಗೆ ನಿಲ್ಲುವರೆ ಚಿಪ್ಕೋ ಚಳುವಳಿಯ ಸುಂದರ್ಲಾಲ್ ಬಹುಗುಣ, ಬೈಜುಕಿ ವಾಸುದೇವನ್, ಸಾಲುಮರದ ತಿಮ್ಮಕ್ಕ. ಇವರ ಸಾಲಿಗೆ ನಿಲ್ಲುವ ಮತ್ತೊಬ್ಬ ವ್ಯಕ್ತಿ ಎಂದರೆ ಅವರೇ ಚಿಕ್ಕಬಳ್ಳಾಪುರ ತಾಲೂಕಿನ ಗುಡಿಬಂಡೆಯ ಗುಂಪು ಮರದ ಆನಂದ್. ಹೌದು, ಗುಂಪು ಮರದ ಆನಂದ್ ಎಂದೇ ನಾಡಿನಾದ್ಯಂತ ಖ್ಯಾತಿ ಪಡೆದಿರುವ ಇವರು ಪ್ರಸ್ತುತ ಸಮಾಜಕ್ಕೆ ಕೊಟ್ಟ ಕೊಡುಗೆ ಬೆಲೆ ಕಟ್ಟಲಾಗದು. ಇವರ ಹೆಸರು ಆನಂದ್, ಆದರೆ ಇವರ ಪ್ರಕೃತಿಯ ಪ್ರೇಮ ಮೆಚ್ಚಿದ ಜನರು ಗುಂಪು ಮರದ ಆನಂದ್ ಎಂದೇ ಕರೆಯಲಾರಂಭಿಸಿದರು. ಆನಂದ್ರವರ ಲಕ್ಷಾಂತರ ಮರಗಳನ್ನು ನೆಡುತ್ತಾ ಹಬ್ಬ ಹರಿದಿನಗಳಲ್ಲಿ ಉಚಿತವಾಗಿ ಗಿಡಗಳನ್ನು ನೀಡಿ ಪೋಷಣೆ ಮಾಡುವಂತೆ ಸೂಚಿಸಿದ್ದಾರೆ. ಇದೇ ಹೊತ್ತಿನ ವಿಶೇಷ ಗುಂಪು ಮರದ ಆನಂದ್. ನಾನು ಯಶ್ವರಾಜ್. ಪರಿಸರ ಎಂಬುದು ಈ ಜಗತ್ತಿನ ಪ್ರತಿ ಪ್ರಾಣಿ, ಕೀಟ, ಮರ, ಗಿಡ, ಬೆಟ್ಟ, ಗುಡ್ಡ, ನದಿ, ಸಮುದ್ರ, ಸಾಗರ, ಹೀಗೆ ಪ್ರತಿಯೊಂದು ತುಂಬಿರುವ ಒಂದು ದೊಡ್ಡ ಸಾಗರ. ಮನುಷ್ಯ ಸೇರಿದಂತೆ ಪ್ರಾಣಿ, ಕೀಟ, ಎಲ್ಲ ಜೀವಿಗಳು, ಮರ, ಗಿಡ, ಬೆಟ್ಟ, ಗುಡ್ಡ, ನದಿ, ಸಮುದ್ರ, ಸಾಗರಗಳೊಂದಿಗೆ ಬದುಕಬೇಕಾದ ಅನಿವಾರ್ಯತೆ ಇದೆ. ತನ್ನ ದುರಾಸೆಯಿಂದ ಪರಿಸರದ ಮೇಲೆ ಮನುಷ್ಯ ನಡೆಸುತ್ತಿರುವ ದೌರ್ಜನ್ಯದಿಂದಾಗಿ ಗಿಡಮರಗಳು ಕಡಿಮೆಯಾಗಿವೆ. ಉಸಿರಾಡುವ ಗಾಳಿ ವಿಷಮಯವಾಗಿದೆ. ಇನ್ನಾದರೂ ಹೆಚ್ಚುತ್ತು ಶುದ್ಧ ಪರಿಸರವನ್ನು ಮುಂದಿನ ಪೀಳಿಗೆಗೆ ನೀಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಕೆಲವು ಮಹನೀಯರು ಗಿಡಮರಗಳ ಮಹತ್ವವನ್ನು ತಿಳಿದು ತಿಳಿಸುವ ಮೂಲಕ ವಿಶೇಷವೆನಿಸುತ್ತಾರೆ. ಕೇವಲ ಬಾಯಿ ಮಾತಲ್ಲದೆ ಕಾರ್ಯದ ಮೂಲಕ ತೋರಿಸುತ್ತಿದ್ದಾರೆ. ಚಿಪ್ಕೋ ಚಳುವಳಿಯ ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕ, ಬೈಜುಕಿ ವಾಸುದೇವನ್ ಮೊದಲಾದ ಮಹನೀಯರು ಪರಿಸರ ಉಳಿಸಿ ಬೆಳೆಸುವಲ್ಲಿ ಅಜರಾಮರಾಗಿದ್ದಾರೆ. ಇವರಿಂದ ಸ್ಫೂರ್ತಿ ಪಡೆದ ಅನೇಕರು ಪರಿಸರ ಉಳಿಸಿ ಬೆಳೆಸುವಲ್ಲಿ ಸಂತಸ ಕಾಣುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಥದೊಂದು ಪ್ರಯತ್ನ ಗುಡಿಬಂಡೆಯ ಗುಂಪು ಮರದ ಆನಂದ್ ಎನ್ನುವರಿಂದ ಸದಾ ಸಾಗುತ್ತಿದೆ. ಸರ್ಕಾರಿ ಅನುದಾನಿತ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕರು. ಇದುವರೆಗೂ ಲಕ್ಷಾಂತರ ಮರ ನೆಟ್ಟು ಪರಿಸರ ಸಂರಕ್ಷಣೆ ಮಾಡುತ್ತಿರುವ ಆನಂದ್. ಹೌದು, ಒಂದು ಕೆಳ ಮಧ್ಯಮ ಕುಟುಂಬದಲ್ಲಿ ಜನಿಸಿ ದಶಕಗಳಿಂದ ಗಿಡಮರಗಳನ್ನೇ ಜೀವನ ಎಂದು ಸಾರುತ್ತಾ ಗಿಡಮರಗಳನ್ನ ನೆಟ್ಟು ಪೋಷಣೆ ಮಾಡುತ್ತಾ ಸಾರ್ಥಕತೆಯ ಬದುಕನ್ನ ಸಾಗಿಸುತ್ತಿರುವ ಆನಂದ್ ಇಂದಿಗೂ ನಮ್ಮೊಳಗಿನ ಪರಿಸರ ಕಾಳಜಿಯನ್ನ ಎಚ್ಚರಿಸುತ್ತಿದ್ದಾರೆ. ಗಿಡ ನೆಟ್ಟು ಅವುಗಳಿಗೆ ನೀರುಣಿಸುವುದೇ ಸಾರ್ಥಕತೆ ಎನ್ನುತ್ತಾ ಪರಿಸರವೇ ಜೀವನವೆಂದು ತೋರಿಸುತ್ತಿರುವ ಸಾಮಾನ್ಯ ಶಿಕ್ಷಕ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ ಸೇರಿದಂತೆ ಯಾವುದೇ ಹಬ್ಬವಿರಲಿ, ಹಬ್ಬದ ನೆನಪಿಗೆ ಒಂದು ಗಿಡ ನಡಿ ಎಂಬ ಧ್ಯೇಯ ಬೆಟ್ಟ ಗುಡ್ಡಗಳಲ್ಲಿ ಬೀಜದ ಉಂಡೆ ಹಾಕುವುದು, ವಧುವರರಿಗೆ ಗಿಡದ ಉಡುಗೊರೆ ನೀಡುವುದು, ಶಾಲಾ ಕಾಲೇಜು ಮೈದಾನ, ಸರ್ಕಾರಿ ಜಾಗ ಮೊದಲಾದ ಕಡೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ, ಇದರ ಪರಿಣಾಮ ಆನಂದ್ ಕುಮಾರ್ ಎಂಬ ಹೆಸರು ಹೋಗಿ ಗುಂಪು ಮರದ ಆನಂದ್ ಎಂಬ ಹೆಸರೇ ರೂಢಿಗೆ ಬಂದಿತ್ತು. ಇವರನ್ನ ಕೇವಲ ಆನಂದ್ ಎಂದರೆ ತಿಳಿಯದು, ಗುಂಪು ಮರದ ಆನಂದ್ ಎಂದರೆ ಮಾತ್ರ ಗೊತ್ತಾಗುವುದು. ಇಂತಹ ಪರಿಸರ ಪ್ರೇಮಿ ನಮ್ಮೊಳಗಿದ್ದಾನೆ ಎನ್ನುವುದೇ ನಮ್ಮ ಹೆಮ್ಮೆ. ಇವರ ಬಗ್ಗೆ, ಇವರ ಜೀವನ ಬೆಳವಣಿಗೆ ಬಗ್ಗೆ ಹೇಳ್ತೀವಿ ನೋಡಿ. Thank you.
ಹೌದು, ಗುಂಪು ಮರದ ಆನಂದಿಂದೇ ಪ್ರಖ್ಯಾತಿಯರಾಗಿರುವ ಸಾಮಾನ್ಯ ಶಿಕ್ಷಕರಾಗಿ ದುಡಿಯುತ್ತಿರುವ ಲಕ್ಷಾಂತರ ಗಿಡಗಳನ್ನ ನೆಟ್ಟು ಪೋಷಿಸಿ ಪ್ರತಿಯೊಬ್ಬರ ಮನದಲ್ಲಿ ಮನೆ ಮಾಡಿರುವ ಹೆಮ್ಮೆಯ ಶಿಕ್ಷಕ. ಇವರು ಜನಿಸಿದ್ದು ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯ ಬಲಿಜ ಜನಾಂಗದ ಹೂವಿನ ವ್ಯಾಪಾರಿ ಕೆಳ ಮಧ್ಯಮ ಕುಟುಂಬದ ಬಟ್ಟಿ ಅಶ್ವತ್ಥನಾರಾಯಣಪ್ಪ ಹಾಗೂ ಸುಭದ್ರಮ್ಮ ದಂಪತಿಗಳ ಮಗನಾಗಿ ಇವರು ಜೂನ್ 21, 1972ರಲ್ಲಿ ಜನಿಸಿದರು. ಪತ್ನಿ ಸುಧಾ ಗುಡಿಬಂಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿ. ಒಬ್ಬಳೆ ಮಗಳು ನಿಶ್ಚಿತ. ಬಾಲ್ಯದಿಂದಲೂ ಗಿಡಮರಗಳ ಬಗ್ಗೆ ಆಸಕ್ತಿ. ಗಿಡಮರಗಳ ಪ್ರಭೇದಗಳ ಬಗ್ಗೆ ತಿಳಿಯುವ ಕುತೂಹಲ ಬೆಳೆಸಿಕೊಂಡ ಆನಂದರವರು ಒಂದೊಂದೇ ಮೆಟ್ಟಿಲು ಏರುತ್ತಾ ಅವರ ಮನದಲ್ಲಿ ಮೊಳಕೆಯೊಡೆದ ಗಿಡ ನೆಡುವ ಆಸಕ್ತಿಗೆ ನೀರೆರೆಯುತ್ತಾ ಹೋದರು. ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರಕ್ಕೆ ಪ್ರತಿದಿನ ನೀರುಣಿಸುತ್ತಿದ್ದ ಇವರು ತಮ್ಮ ಬದುಕಿನುದ್ದಕ್ಕೂ ಅದನ್ನ ಕಾಯಕವನ್ನಾಗಿ ಮಾಡಿಕೊಂಡರು. ನಂತರ ಬೆಳವಣಿಗೆಯ ಹಂತದಲ್ಲಿ ಪ್ರಕೃತಿ ಇಲ್ಲವೇ ಪರಿಸರ ಉಳಿಸುವ ಕಾರ್ಯದಲ್ಲಿ ತಮ್ಮ ಜೀವನವನ್ನೇ ಪಣವಾಗಿಟ್ಟುಕೊಂಡು ಚಿಪ್ಕೋ ಚಳುವಳಿಯ ಸುಂದರ್ಲಾಲ್ ಬಹುಗುಣ, ಬೈಜುಕಿ ವಾಸುದೇವನ್, ಸಾಲುಮರದ ತಿಮ್ಮಕ್ಕ ಮೊದಲಾದವರೇ ಇವರಿಗೆ ಆದರ್ಶಪ್ರಾಯರಾದರು. ನಂತರದ ದಿನಗಳಲ್ಲಿ ನಡೆದದ್ದೆಲ್ಲವೂ ಆಶ್ಚರ್ಯ, ಅದ್ಭುತ. ಎಂತಹದ್ದೇ ಆಚರಣೆಯಾದರೂ ಗಿಡಗಳನ್ನ ನೀಡುವ ಮೂಲಕ ಆಚರಣೆ. ಮಕ್ಕಳಿಗೆ ಪಾಠದ ಜೊತೆ ಪರಿಸರ, ಗಿಡಮರಗಳ ಮಹತ್ವದ ಪ್ರವಚನ. ಗುಂಪು ಮರದ ಆನಂದ್ರವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಗುಡಿಬಂಡೆಯಲ್ಲಿ ಮುಗಿಸಿದರು. ಅವರು ಚಿಕ್ಕಬಳ್ಳಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಎ, ಮುನ್ಸಿಪಾಲ್ ಕಾಲೇಜಿನಲ್ಲಿ ಬಿಎಡ್ ಹಾಗೂ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎಂಎ ವ್ಯಾಸಂಗ ಮಾಡಿದರು. ಪ್ರಸ್ತುತ ಚಿಕ್ಕಬಳ್ಳಾಪುರದ ಸರ್ಕಾರಿ ಅನುದಾನಿತ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿದ್ದಾರೆ. ಅಲ್ಲಿಯೂ ಮಕ್ಕಳಿಗೆ ಪಾಠದ ಜೊತೆ ಪರಿಸರ, ಗಿಡಮರಗಳ ಮಹತ್ವ ಕುರಿತು ಪ್ರವಚನ ಮಾಡುತ್ತಿದ್ದಾರೆ. ಆ ಮೂಲಕ ವಿದ್ಯಾರ್ಥಿಗಳನ್ನ ಪಾಠದ ಮೂಲಕ ಪರಿಸರದ ಆಸಕ್ತಿಯನ್ನ ಮೂಡಿಸಿ ಮಕ್ಕಳಲ್ಲಿ ಪ್ರಕೃತಿಯ ಬಗೆಗಿನ ಅವಿನಾಭಾವ ಸಂಬಂಧವನ್ನ ಹೆಚ್ಚು ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಪರಿಸರ ಕಾಳಜಿಯ ಮುದ್ದಿನ ಮಗ ಗುಂಪು ಮರದ ಆನಂದ್ ಎಂದರೆ ಇಡೀ ಗುಡಿಬಂಡೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಮ್ಮೆ ಪಡುತ್ತಾರೆ. ಅಷ್ಟರ ಮಟ್ಟಿಗೆ ಇವರ ನಿಸ್ವಾರ್ಥ ಪ್ರಕೃತಿ ಸೇವೆ ಜನಮಾನಸದಲ್ಲಿ ಉಳಿಯುವಂಥದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಇವರ ಹೆಸರನ್ನ ಕೇಳಿದಾಕ್ಷಣ ಎಲ್ಲೆಲ್ಲದ ಸಂತೋಷ. ಇವರು ನಮ್ಮ ಊರಿನವರು, ಗೆಳೆಯ, ಸಹಪಾಠಿ ಎನ್ನುವುದಕ್ಕಿಂತ ಮಿಗಿಲಾಗಿ ನಿಜವಾದ ಪ್ರಕೃತಿ ಮಾತೆಯ ಸುಪುತ್ರ ಎಂಬುದು ಇವರ ಪ್ರಕೃತಿಯ ಸೇವೆಯನ್ನು ಕಣ್ಣಾರೆ ಕಂಡು ಅವರ ಕಾಳಜಿಯನ್ನು ಮೆಚ್ಚಿಕೊಂಡಾಡಿ ಹೆಮ್ಮೆಯಿಂದ ಇಂದಿಗೂ ಹೇಳಿಕೊಳ್ಳಲು ಇಚ್ಛಿಸುವ ಆತ್ಮೀಯ ಗೆಳೆಯ ಪ್ರೆಸ್ ಸುಬ್ರಾಯಪ್ಪ ತಮ್ಮ ಗೆಳೆಯನ ಕುರಿತು ಈ ರೀತಿ ಹೇಳ್ತಾರೆ ನೋಡಿ. ನಮ್ಮ ಗುಡಿಬಂಡೆಯಲ್ಲಿ ಗುಂಪು ಮರದ ಆನಂದ್ ಅಂತಂದರೆ ಅವರು ಮೊದಲು ಹೆಸರು ಆನಂದ್ ಅಂತ, ಆದರೆ ಅದು ಗುಂಪು ಮರದ ಆನಂದ್ ಹೆಸರು ಬರಬೇಕಾದ್ರೆ ನಿಜವಾಗಲೂ ಅವರಿಗೆ ಪರಿಸರದ ಮೇಲೆ ಕಾಳಜಿ ಇರತಕ್ಕಂಥದ್ದು ತುಂಬ ಪ್ರಾಮುಖ್ಯವಾದಂಥದ್ದು. ಎಲ್ಲೆಲ್ಲಿ ಗಿಡಗಳು ನೆಡಬೇಕು ಅಂತ ಏನು ಗುಂಪು ಗುಂಪಾಗಿ ಅವರು ಗಿಡಗಳನ್ನು ಬೆಳೆಸಿ ಅದಕ್ಕೆ ಗುಂಪು ಮರದ ಆನಂತಲೇ ಅವ್ರ ಹೆಸರು ಶಾಶ್ವತವಾಗಿ ಉಳಿಯುವಂಥದ್ದು ಆಯಿತು. ಸರ್, ಇವರು ಮೊದಲಿಂದ ಏನಂತಂದರೆ ಇವರಿಗೆ ತುಂಬ ಮರ ಗಿಡಗಳನ್ನ ಬೆಳೆಸಬೇಕು, ಮರಗಳು ಉಳಿಸಬೇಕು, ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅವುದರಿಂದ ಆಹಾರ ಸಿಗಬೇಕು ಅನ್ನೋ ಒಂದು ಕಾಳಜಿ ಮನಸ್ಸಲ್ಲಿ ಇಟ್ಕೊಂಡು ಈ ಬೇಸಿಗೆ ಕಾಲ ಬಂತು ಅಂತಂದರೆ ಇವರು ಅರಣ್ಯ ಪ್ರದೇಶಕ್ಕೆ ಹೋಗ್ತಾರೆ, ಮತ್ತು ನಮ್ಮಂಥವ್ರನ್ನೆಲ್ಲರೂ ಕರೀತಾರೆ, ಮತ್ತು ಅವರ ಸಂಗಡಿಗರು, ಸ್ನೇಹಿತರು, ಪರಿಸರಕ್ಕೆ ಸಂಬಂಧಪಟ್ಟ ಎಲ್ರಿಗೂ ಏನೇನು ಇಷ್ಟ ಇದೆ ಅಂಥವ್ರೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ನೀರಿನ ತೊಟ್ಟಿಗಳನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಅಕ್ಕಿ ಕಾಳು ಈ ಥರದ್ದು ಹಾಕೋದು, ಮತ್ತು ನೀರಿನ ತೊಟ್ಟಿಯಲ್ಲಿ ನೀರನ್ನು ತುಂಬಿಸೋದು, ಅವೆಲ್ಲನ ಒಳ್ಳೆಯ ಅವರ ಪ್ರಾಣಗಳನ್ನು ಉಳಿಸ್ತಕ್ಕಂಥ ಕೆಲಸಗಳು ತುಂಬ ಹೆಚ್ಚೆತ್ತವಾಗಿ ಮಾಡಿಸ್ತಾ ಇರ್ತಾರೆ ಇವರು. ಮತ್ತು ಇವರು ಇನ್ನೂ ಒಂದು ವಿಶೇಷವಾದ ಒಂದು ವಿಚಾರ ಏನಂತಂದರೆ ಪೆರೇಸಂದ್ರದಿಂದ ಗುಡಿಬಂಡೆಗೆ ಬರೋ ರಸ್ತೆಯಲ್ಲಿ ಸುಮಾರು ಒಂದು 10 ವರ್ಷಗಳ ಹಿಂದೆ ಮರಗಳನ್ನು ಕಡಿದು ವಿದ್ಯುತ್ ಕಂಬಗಳನ್ನು ನೆಡೋಕ್ಕೆ ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಯಾವುದೇ ಪರಿಸರ ವೇದಿಕೆಯೂ ಇರಲಿಲ್ಲ, ಏನೂ ಇರಲಿಲ್ಲ. ಇವರು ಒಬ್ಬಂಟಿಗರಾಗಿ ಹೋರಾಟ ಮಾಡಿ ಆ ಮರ ಕಡಿಯೋದನ್ನು ನಿಲ್ಲಿಸಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ವಿದ್ಯುತ್ ಕಂಬಗಳ ಮಾಡೋದಕ್ಕೆ ಇವರು ವ್ಯವಸ್ಥೆ ಮಾಡಿದ್ರು. ಅದು ನಿಜವಾಗಲೂ ಯಾರೂ ಮರೆಯದೇ ಇರತಕ್ಕಂಥ ಒಂದು ವಿಚಾರ ಇವ್ರದ್ದು. ಮತ್ತು ಇವರು ಈ ನಮ್ಮ ಸಾಲುಮರದ ಅವರ ತಿಮ್ಮಕ್ಕ ಅವರ ಒಂದು ಪ್ರೇರಣೆಯಿಂದ ಇನ್ನೂ ಹೆಚ್ಚಿಗೆ ಈಗ ಅವರು ಗಿಡಮರಗಳನ್ನು ನೆಡೋದು, ಅದನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು, ಮತ್ತು ಯಾವುದೇ ನ್ಯಾಷನಲ್ ಫೆಸ್ಟಿವಲ್ಸ್ ಬರಲಿ, ಸಣ್ಣ ಪುಟ್ಟ ಹಬ್ಬ ಬರಲಿ, ಯಾವುದೇ ಬಂದರೂ ಕೂಡ ಯಾರಾದರೂ ಒಂದು ಜನ್ಮದಿನ ಆದರೂ ಕೂಡ ಆವಾಗ ಇವರೇ ಕರ್ಕೊಂಡೋಗಿ ಗಿಡಗಳು ನೆಡೆಸ್ತಕ್ಕಂಥದ್ದು ಕಾರ್ಯ ತುಂಬ ಮಾಡ್ತಾಯಿದ್ದಾರೆ. ಮತ್ತು ಇವ್ರಿಗೆ ಈ ಗುಡಿಬಂಡೆಗೆ ತುಂಬ ಒಳ್ಳೆ ಕೀರ್ತಿ ತಂದಿದ್ದಾರೆ. ರಾಜ್ಯಮಟ್ಟದ ಪಬ್ಲಿಕ್ ಹೀರೋ ಅಂತ ಹೇಳಿಬಿಟ್ಟು ಕೂಡ ನಾವು ಇವ್ರಿಗೆ ಒಳ್ಳೆ ಅಲ್ಲಿ ಹೋಗಿ ಇದು ಮಾಡಿದರು.
ಆ ಥರ ಆಗಿದೆ. ಮತ್ತು ಇವ್ರ ಬಗ್ಗೆ ನಾನು ಸ್ವಂತ ಅವ್ರ ಬಗ್ಗೆ ಕವನಗಳು ಬೇರೆ ಬರೆದಿದ್ದೀನಿ ಸರ್. ಅವರ ಒಂದು ಪ್ರಕೃತಿ ಪರಿಸರ ಸೇವೆ ನೋಡಿಬಿಟ್ಟು ನಾನು ಕವನಗಳು ಅವ್ರ ಮೇಲೆ ಬರೆದಿದ್ದೀನಿ. ಅಂತ ಒಳ್ಳೆ ಪರಿಸರ ಪ್ರೇಮಿ ಇವರು, ತುಂಬ ಒಳ್ಳೆಯ ವ್ಯಕ್ತಿ ಸರ್ ಇವರು. ಮೊದಲೇ ಪರಿಸರ ಗಿಡಮರಗಳ ಬಗ್ಗೆ ಆಸಕ್ತಿ ಇದ್ದ ಒಲವು ಕೆಲಸಕ್ಕೆ ಸೇರಿದ ನಂತರವೂ ಇನ್ನೂ ಹೆಚ್ಚಾಯಿತು. ಜೊತೆಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ, ಮಧುಮೇಹ ರಕ್ತದೊತ್ತಡ ಕಾಯಿಲೆ ಇರುವ ವೃದ್ಧರಿಗೆ ತಮ್ಮ ಹಣದಿಂದ ಮಾತ್ರೆ ತಂದುಕೊಡುವ ಕಾಯಕ ಮೊದಲಾಯಿತು. ಬೇಸಿಗೆಯಲ್ಲಿ ಸಮೀಪದ ಕಾಡು ಬೆಟ್ಟಗಳಲ್ಲಿನ ಪಕ್ಷಿಗಳು ಪ್ರಾಣಿಗಳು ನೀರು ಆಹಾರವಿಲ್ಲದೆ ಸಾಯುತ್ತವೆ ಎಂದು ಸಿಮೆಂಟ್ ತೊಟ್ಟಿ ಗುಂಡಿಗಳನ್ನು ನಿರ್ಮಿಸಿ ನೀರು ಕಾಳುಗಳನ್ನು ನೀಡುವ ಮತ್ತೊಂದು ಜೀವ ಉಳಿಸುವ ಮಹಾಕಾರ್ಯಕ್ಕೆ ಮುಂದಾದರು. ಈ ಬಗ್ಗೆ ಜನಪದ ಕಲಾವಿದ ಹಾಗೂ ಆನಂದ್ ಮಿತ್ರ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕ ಜನಪದ ರಾಜಪ್ಪ ಈ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಆನಂದ್ ಅಂತೇಳಿ ಪರಿಚಯ. ಗುಡಿಬಂಡೆಯಲ್ಲಿ ಇವರು ವಾಸ. ಇವರ ತಂದೆ ತಾಯಿಗಳು ಬಹಳ ಬಡ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿ ಆನಂದ್ ಅವರು. ಇವರು ನಮಗೆ ಬಾಲ್ಯ ಮಿತ್ರರು. ಚಿಕ್ಕಂದಿಂದ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜೊತೆಯಲ್ಲಿ ಬೆಳೆದಂಥವರು. ಇವರೊಂದು ಹವ್ಯಾಸಗಳು ಬಹಳ ವಿಚಿತ್ರವಾಗಿತ್ತು. ಎಲ್ಲರ ಒಂದು ರೀತಿಯಲ್ಲಿ ವಯಸ್ಸಿಗೆ ಮೀರಿ ಇವರ ಆಲೋಚನೆಗಳು ಬೆಳವಣಿಗೆ ಬೆಳೀತಾ ಇತ್ತು. ಇವರು ಬರ್ತಾ ಬರ್ತಾ ಅದೇ ಹಾದಿಯಲ್ಲಿ ಇವರ ಒಂದು ಬೆಳವಣಿಗೆ ಬೆಳೆಸ್ಕೊಂಡು ಇಲ್ಲಿ ಒಂದು ಯಾವುದೇ ರೀತಿಯಲ್ಲಿ ಒಂದು ಸಮಾಜಕ್ಕೆ ನನ್ನಿಂದ ಏನೋ ಒಂದು ಲಾಭ, ನಾನು ಒಂದು ಸೇವೆ ಮಾಡಬೇಕು ಸಮಾಜಕ್ಕೆ ಅನ್ನೋ ಒಂದು ಭಾವನೆಗಳನ್ನು ಹೊಂದಿದ್ದು ಏನು ಮಾಡಬೇಕು ಇದಕ್ಕೆ ಅನ್ನೋ ಸಮಯದಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ತೆಗೆದು ಬೇರೆ ಕಡೆಗೆ ಒಂದು ಒಬ್ಬೊಬ್ಬನೇ ಹೋಗಿ ಗಿಡಗಳನ್ನು ನಾಟೋ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದ. ಬರ್ತಾ ಬರ್ತಾ ಜೊತೆಗೆ ಕೆಲವರು ಸ್ನೇಹಿತರನ್ನು ಜೊತೆ ಹಾಕ್ಕೊಂಡು ಪರಿಸರ ವೇದಿಕೆ ಅನ್ನೋದೊಂದು ವೇದಿಕೆಯನ್ನು ಸೃಷ್ಟಿಸಿ ಅದಕ್ಕೆ ಒಂದು ಎಲ್ರಿಗೂ ಸದಸ್ಯತ್ವಗಳನ್ನು ಮಾಡಿ ಎಲ್ಲ ಶಾಲೆಗಳಿಗೂ ಸಹ ಇದು ಮಾಡಿ ಎಲ್ಲ ಶಾಲೆಗಳು ಸಹ ಗಿಡಗಳನ್ನು ನೆಡುವುದು, ಎಲ್ಲ ಸಾರ್ವಜನಿಕರನ್ನು ಪಟ್ಟಣ ಪಂಚಾಯತಿ ಸದಸ್ಯರನ್ನು ಎಲ್ಲರನ್ನು ಸಹ ಒಳಗು ತನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಮೊಟ್ಟ ಮೊದಲಿಗೆ. ಈ ಗಿಡ ನೆಡುವ ಕಾರ್ಯಕ್ರಮ ಯಾವ ರೀತಿ ಅಂದರೆ ಯಾವುದೇ ಒಂದು ರಾಷ್ಟ್ರೀಯ ಹಬ್ಬ ಆಗಲಿ, ತಮ್ಮ ಸ್ನೇಹಿತರ ಹುಟ್ಟುಹಬ್ಬ ಆಗಲಿ, ನಮ್ಮ ಹಿಂದೂಗಳ ಹಬ್ಬವಾಗಲಿ, ಮುಸಲ್ಮಾನರ ಹಬ್ಬಗಳಾಗಲಿ, ಹಬ್ಬದ ಒಂದು ನೆನಪಿಗಾಗಿ ಒಂದು ಗಿಡವನ್ನು ನೆಟ್ಟು ಅದಕ್ಕೆ ಎಲ್ಲರೂ ಸಹ ಸೇರಿಸಿ ಅವರ ಸೇವೆಯನ್ನು ಮಾಡ್ತಾ ಬಂದರು. ಇದು ಬರ್ತಾ ಬರ್ತಾ ಪ್ರತಿಯೊಬ್ಬ ಗುಡಿಬಂಡೆ ಎಲ್ಲ ಸಾರ್ವಜನಿಕರಲ್ಲಿ ಸಹ ಎಲ್ಲರ ಮನಸ್ಸಲ್ಲಿ ಸಹ ಇದು ಮನಗೊಂಡಿದ್ದು ಒಳ್ಳೆಯ ಕಾರ್ಯಕ್ರಮ, ನಮ್ಮ ಒಂದು ಪ್ರಕೃತಿ ಪರಿಸರ ಬೆಳೆಯೋದಕ್ಕೆ ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಸಹ ಇದನ್ನು ರೂಢಿ ಮಾಡಿಕೊಂಡು ಇವತ್ತು ಅವರ ಜೊತೆಯಲ್ಲಿ ಸುಮಾರು ಜನ ಅವರು ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲೇ ಎಲ್ಲರೂ ಸಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 15 ವರ್ಷಗಳಿಂದ 80,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಹಸಿರುಮಯವಾಗಿಸಲು ಹಗಲಿರುಳು ಶ್ರಮ ವಹಿಸುತ್ತಲೇ ಇದ್ದಾರೆ. ಇವರ ಈ ಕಾರ್ಯಗಳಿಗೆ ಇವರ ಪತ್ನಿ ಜಿಎಲ್ ಸುಧಾರವರ ಸಹಕಾರವೂ ಕೂಡ ಇದೆ. ಅಕ್ರಮವಾಗಿ ಮರ ಕಡಿದು ಸಾಗಿಸುವವರಿಗೆ ಬುದ್ಧಿ ಕಲಿಸುತ್ತಲೇ ಇದ್ದಾರೆ. ಅರಣ್ಯ ಇಲಾಖೆಯೊಂದಿಗೆ ಅವಿನಾಭಾವ ಸಂಬಂಧ. ಶಾಸಕ, ಜಿಲ್ಲಾಧಿಕಾರಿ, ಮಂತ್ರಿ ಮೊದಲಾದ ಗಣ್ಯರಾರೇ ಬರಲಿ, ಅವರಿಂದ ಗಿಡ ನಡೆಸುವ ಕಾರ್ಯ ಹೀಗೆ ಸಾಗುತ್ತಲೇ ಇದೆ. ಒಮ್ಮೆ ರಸ್ತೆ ನಿರ್ಮಾಣಕ್ಕೆ ಅಡ್ಡವಾಗಿದೆ ಎಂಬ ಕುಂಟುನಿಪ ಒಡ್ಡಿ ರಸ್ತೆಯಲ್ಲಿದ್ದ ಮರಗಳನ್ನು ಕಡಿಯಲು ಮುಂದಾದ ಗುತ್ತಿಗೆದಾರರ ವಿರುದ್ಧ ಮರ ಅಪ್ಪಿಕೊಂಡು ಪ್ರತಿಭಟಿಸಿ ಮರಗಳ ಮಾರಣ ಹೋಮವನ್ನು ನಿಲ್ಲಿಸಿದ ಉದಾಹರಣೆಯೂ ಕೂಡ ಇದೆ. ಇವರ ಬಾಲ್ಯದ ಗೆಳೆಯ ಹಾಗೂ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ದ್ವಾರಕಿನಾಥ ನಾಯ್ಡು ತಮ್ಮ ಗೆಳೆಯನ ಕುರಿತು ಈ ರೀತಿ ಹೇಳ್ತಾರೆ ನೋಡಿ. ಎಲ್ಲ ರಂಗಗಳಲ್ಲೂ ಹಿಂದಿದೆ ಅಂತ ಹೇಳ್ತಾರೆ. ಆದರೆ ಶೈಕ್ಷಣಿಕವಾಗಿ ಹಾಗೂ ಈ ಒಂದು ಪರಿಸರ ಕಾಳಜಿಯನ್ನು ಹೊಂದಿರತಕ್ಕಂಥದ್ರಲ್ಲಿ ಕರ್ನಾಟಕದಲ್ಲೇ ನಾವು ಪ್ರಥಮರು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಜೊತೆಯಲ್ಲೇ ಆಟ ಆಡಿಕೊಂಡು ಹುಟ್ಟು ಬೆಳೆದಿರ್ತಕ್ಕಂಥ ಆನಂದ್ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ, ಗುಂಪು ಮರದ ಆನಂದ. ಒಂದು ಮಧ್ಯಮ ವರ್ಗದಲ್ಲಿ ಬಹಳ ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಇವರು ಈಗ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರಿಗೆ ಪರಿಸರ ಕಾಳಜಿ ತುಂಬಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ 2 ವರ್ಷದಿಂದ ಕಾಡಲ್ಲಿ ನೀರಿರಲಿಲ್ಲ, ನವಿಲುಗಳು ಜಿಂಕೆಗಳು ಎಲ್ಲ ಊರೊಳಗೆ ಬರ್ತಾಯಿದ್ವು. ಅದಕ್ಕೆ ನಮ್ಮಂಥವ್ರನ್ನೆಲ್ಲ ಸೇರಿಸ್ಕೊಂಡು ಅವರೊಂದು ಪ್ರಾಣಿದಾಯ ಸಂಘ ಅಂತ ಒಂದು ಮಾಡಿಕೊಂಡು ಪರಿಸರ ವೇದಿಕೆ ಅಂತ ಒಂದು ಮಾಡಿಕೊಂಡು ಅಲ್ಲಿ ಕುಂಟೆಗಳನ್ನು ಮತ್ತು ಸಣ್ಣ ಸಣ್ಣವಾಗಿರ್ತಕ್ಕಂಥ ತೊಟ್ಟಿಗಳನ್ನೆಲ್ಲ ಇಟ್ಟು ನೀರಾಕಿ ಅವುಗಳಿಗೆಲ್ಲ ಪೋಷಣೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಇದರ ಜೊತೆಗೆ ರಸ್ತೆಯ ಮಧ್ಯಭಾಗದಲ್ಲಿ ನಮ್ಮೂರಲ್ಲಿ ಇವಾಗ ಹಾಕಿರ್ತಕ್ಕಂಥ ಗಿಡಗಳು, ತಾಲೂಕು ಆಫೀಸ್ ಮುಂದೆ ಹಾಕಿರ್ತಕ್ಕಂಥ ಗುಂಪು ಮರಗಳು, ಲಗ್ಮೇನಹಳ್ಳಿಯಲ್ಲಿ ಹಾಕಿರ್ತಕ್ಕಂಥ ಮರಗಳು, ಮತ್ತು ನಮ್ಮ ಬಸದಿಯಲ್ಲಿ ಹಾಕಿರ್ತಕ್ಕಂಥ ಮರಗಳು, ಈ ತಾಲೂಕಲ್ಲಿ ಸುಮಾರು 100,000 ಮರಗಳನ್ನು ಬೆಳೆಸಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಅವ್ರದ್ದೇ ಇದರ ಜೊತೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಮಕ್ಕಳ ಸೈನ್ಯ ಇದೆ. ಈ ಉಪಾಧ್ಯಾಯರಾಗಿರೋದ್ರಿಂದ
ಪ್ರತಿ ವರ್ಷ ಅನೇಕ ಜನ ಮಕ್ಕಳು ಅವರು ಹಿಂದೆ ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ಯಾರಿಗೆ ಗಿಡಗಳು ಕೇಳಿದ್ರು, ಯಾರ ಮನೆಯವರು ಗಿಡಗಳು ಕೇಳಿದ್ರು ಅವ್ರ ಮನೆಗೆ ತೊಗೊಂಡೋಗಿ ಕೊಡ್ತಾರೆ. ಆ ಹುಡುಗರಿಗೆಲ್ಲ ನೀರು ಹಾಕುವಂಥದ್ದು, ಆ ಮಕ್ಕ ಅದನ್ನ ಬೆಳೆಸ್ತಕ್ಕಂಥ ಅದೆಲ್ಲ ನಾವು ಅವ್ರಿಗೆ ಕೊಟ್ಟು ಆ ಚಟುವಟಿಕೆ ಎಲ್ಲ ಮಾಡಿಸ್ತಾ ಇರ್ತಾರೆ. ಇದ್ರ ಜೊತೆಗೆ ಯಾವುದಾದ್ರೂ ಮದುವೆಗಳಾದರೆ ಉಡುಗೊರೆಯಾಗಿ ಸಸಿಗಳನ್ನೇ ಕೊಡ್ತಾರೆ. ಇಂಥ ಮನೋಭಾವ ಬೆಳೆಸ್ಕೊಂಡು ನಮ್ಮ ಗುಡಿಬಂಡೆಗೆ ಒಳ್ಳೆ ಕೀರ್ತಿ ತರ್ತಾ ಇದ್ದಾರೆ ಗುಂಪು ಮರದ ಆನಂದ್ ಅವರು. ಇನ್ನೂ ಹೆಚ್ಚಾಗಿ ಬೆಳೀಲಿ ಅವರು. ನಮ್ಮ ಸುತ್ತಮುತ್ತಲು ಬೆಟ್ಟಗಳಲ್ಲೂ ಕೂಡ ಇವಾಗ ಬೀಜಗಳೆಲ್ಲ ಹಾಕ್ಸಿದ್ದಾರೆ. ಈ ಮಳೆ ಜಾಸ್ತಿ ಬೀಳುವಾಗ ಈ ಕೆಲಸಗಳೆಲ್ಲ ನಮ್ಮಂಥ ಒಂದು ಗುಂಪು ಕಟ್ಕೊಂಡು ಸುಮಾರು ಅವ್ರ ಹಿಂದ್ಗಡೆ ಪರಿಸರ ವೇದಿಕೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 100-200 ಜನ ಇದ್ದಾರೆ. ಅವ್ರನ್ನೆಲ್ಲ ಇಟ್ಕೊಂಡು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಪ್ರೋತ್ಸಾಹ. ಗುಂಪು ಮರದ ಆನಂದ್ ಎಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಸರುವಾಸಿ. ರಸ್ತೆ ಬದಿ ಮರ ಕಡಿಯುವ ವೇಳೆ ಮರ ಅಪ್ಪಿಕೊಂಡು ಹೋರಾಟ. ಇವರ ಹಳೆ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಬನ್ನಿ ಸಾರ್ ಅಂದ್ರೆ ಸಾಕು, ತಕ್ಷಣ ಗ್ರಾಮಕ್ಕೆ ಹೋಗಿ ಅಲ್ಲಿನ ಶಾಲೆ, ಸರ್ಕಾರಿ ಜಾಗ, ರಸ್ತೆ ಬದಿ, ಮನೆಗಳ ಮುಂದೆ ಗಿಡ ನೆಟ್ಟು ಆದರ್ಶವಾಗ್ತಾರೆ. ಯಾರಾದರೂ ಗಿಡ ಬೇಕು ಅಂದ್ರೆ ತಕ್ಷಣ ಸಿದ್ಧವಾಗಿ ಬಿಡುತ್ತವೆ. ಇದಲ್ಲದೆ ಶಾಲಾ ಮಕ್ಕಳಲ್ಲಿ ಗಿಡಗಳಿಗೆ ಆಸಕ್ತಿಯಿಂದ ನೀರುಣಿಸುವ, ಕಾಳಜಿ ತೋರುವ, ಮಕ್ಕಳಿಗೆ ಬಹುಮಾನ ನೀಡುವ ಹವ್ಯಾಸವು ಇವರಿಗಿದೆ. ಜಿಲ್ಲಾ ಪರಿಸರ ವೇದಿಕೆಯ ಕಾರ್ಯದರ್ಶಿಗಳಾದ ಇವರು ತಾಲೂಕುಗಳಲ್ಲಿ ಪರಿಸರ ವೇದಿಕೆ ಸಂಘಟಿಸಿ ಪದಾಧಿಕಾರಿಗಳನ್ನ ಕಾರ್ಯಕರ್ತರನ್ನ ನೇಮಿಸಿದ್ದಾರೆ. ಗುಡಿಬಂಡೆ ತಾಲೂಕು ಪ್ರಾಣಿದಯಾ ಸಂಘದ ಅಧ್ಯಕ್ಷರು ಸಹ ಆಗಿದ್ದಾರೆ. ಸ್ವತಃ ಕವಿಯಾಗಿರುವ ಇವರು ಹಸಿರೆ ಉಸಿರು ಎಂಬ 60 ಕವನಗಳುಳ್ಳ ಕವನ ಸಂಕಲನವನ್ನ ಕೂಡ ಬರೆದಿದ್ದಾರೆ. ಗುಡಿಬಂಡೆ ತಾಲೂಕಿನ ಗುಂಪು ಮರದ ಆನಂದ್ ಬಲ ಪರಿಸರವಾದಿ. ನಿಜವಾಗ್ಲೂ ನಾನು ನೋಡ್ದಂಗೆ ಆತನಿಗಿರುವಂಥ ಕಾಳಜಿ, ನಮ್ಮೆಲ್ರಿಗೂ ನನ್ನ ಸೇರಿಸಿದ್ರೆ ನಿಜವಾಗ್ಲೂ ಈ ಒಂದು ಗುಡಿಬಂಡೆ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶ ಇದ್ರೆ, ಆ ಥರ ಪರಿಸರ ಪ್ರೇಮಿ ಇದ್ದರೆ ಖಂಡಿತವಾಗ್ಲೂ ಭಾಳ ಚೆನ್ನಾಗಿರುತ್ತೆ. ಅದನ್ನು ಎಲ್ಲೇ ಹೋಗಲಿ ಏನೇ ಹೋಗಲಿ ಬರೀ ಪರಿಸರ ಬಗ್ಗೆ ಯೋಚನೆ ಮಾಡಿ ಎಲ್ಲಿ ಗಿಡ ಆಗಬೇಕು, ಹೇಗಾಗಬೇಕು ಅಂತ ಈ ಆಲೋಚನೆ ಇಟ್ಕೊಂಡಂಥ ಮನುಷ್ಯ ನಮ್ಮ ತಾಲೂಕು ಗುಡಿಬಂಡೆ ತಾಲೂಕಿನಲ್ಲಿರೋದು ನಮ್ಮ ಅದೃಷ್ಟ ಅಂತ ಭಾವಿಸುತ್ತೀನಿ. ಆತ ಇನ್ನಷ್ಟು ನನ್ನ ಇಡೀ ಎಂಟೈರ್ ನಮ್ಮ ಕ್ಷೇತ್ರಕ್ಕೆ ತುಂಬ ಈ ಒಂದು ಸಸಿ ನೀಡುವಂಥ ಕಾರ್ಯಕ್ರಮ ಮಾಡಿ ಅಚ್ಚು ಹಸುರಾಗಿ ಮಾಡಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಕೋರ್ಕೊಳ್ತೀನಿ. ಗುಂಪು ಮರದ ಆನಂದ್ ಅನ್ನೋ ಹೆಸರು ಬಂದಿದ್ದಾದರೂ ಹೇಗೆ ಎಂದು ನೀವೆಲ್ಲ ಆಶ್ಚರ್ಯ ಪಡುತ್ತಿರಬಹುದು. ಹೌದು, ಅದಕ್ಕೆ ಇಲ್ಲಿದೆ ನೋಡಿ ಉತ್ತರ. ಹಲವು ವರ್ಷಗಳ ಹಿಂದೆ ಕಾಲೇಜೊಂದರಲ್ಲಿ ಗಿಡ ನೆಡುವ ಕಾರ್ಯಕ್ರಮವಿತ್ತು. ಆ ಕಾರ್ಯಕ್ರಮದಲ್ಲಿ ಖ್ಯಾತ ಪರಿಸರವಾದಿ ಸಾಲು ಮರದ ತಿಮ್ಮಕ್ಕ ಹಾಗೂ ಮಾಜಿ ಸಚಿವ ಮಮತಾಜ್ ಅಲಿ ಖಾನ್ ಭಾಗಿಯಾಗಿದ್ದರು. ಇವರು ನೆಟ್ಟ ಗಿಡಗಳು ಮರಗಳಾಗಿ ಬಹಳಷ್ಟು ಕಡೆ ಗುಂಪು ಗುಂಪುಗಳಾಗಿ ಕಾಣುತ್ತಿದ್ದವು. ಇದರ ಖುಷಿಯಿಂದ ಮಾಜಿ ಸಚಿವ ಮಮತಾಜ್ ಅಲಿ ಖಾನ್ ಗುಂಪು ಮರದ ಆನಂದ್ ಎಂಬ ಹೆಸರಿನಿಂದ ಕರೆದರು. ಇದು ಮುಂದೆ ಆನಂದ್ ಹೆಸರಿನೊಂದಿಗೆ ಸೇರಿ ಹೋಯಿತು. ನಾವು ಚಿಕ್ಕಂದಿನಿಂದ ಏನು ಮಾಡ್ತಾಯಿದ್ದೆ ಅಂದರೆ ಈ ಗಿಡ ಮರ ಬೆಳೆಸೋದು ತುಂಬ ನನಗೆ ತುಂಬ ಇಷ್ಟ. ಸ್ನೇಹಿತರ ಜೊತೆ ಹೋಗ್ಬಿಟ್ಟು ಕಾಡಿಗೆ ಹೋಗೋದು, ಮತ್ತು ನಮ್ಮ ತೋಟಕ್ಕೆ ಹೋಗೋದು, ಅಲ್ಲಿ ತೆಂಗಿನ ಗಿಡ ನೆಡೋದು, ಮತ್ತು ವಿವಿಧ ರೀತಿ ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟುಬಿಟ್ಟು ಅದರಲ್ಲಿ ಕಾಯಿಗಳನ್ನು ಬೆಳೆಸ್ತಿದ್ರೆ ನಮಗೇನೋ ಖುಷಿ. ಮತ್ತು ಬೆಟ್ಟ ಗುಡ್ಡಗಳನ್ನು ಏನೋ ಹೋಗೋದು, ಅಲ್ಲೆಲ್ಲ ಕೂಡ ಒಂದು ಹಸಿರುಮಯ ವಾತಾವರಣವನ್ನು ನೋಡಿಬಿಟ್ಟು ಅಲ್ಲೆಲ್ಲ ಕೂಡ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಗಿಡಗಳನ್ನು ಹಾಕೋದು ನಮ್ಮ ಹವ್ಯಾಸ ಆಗಿತ್ತು. ಅದೇ ರೀತಿ ಈ ಒಂದು ಬೇಸಿಗೆ ಕಾಲದ ಏನಾಗೋಯ್ತು ಅಂದರೆ ಮೊನ್ನೆ 3 ವರ್ಷದಿಂದ ಈ ಕಾಡಲ್ಲಿ ಪಶು ಪಕ್ಷಿಗಳು ಜಾಸ್ತಿ ಇದ್ದಾವೆ, ಅದಕ್ಕೆ ನೀರಿನ ಹಾಹಾಕಾರ ತುಂಬ ಆಯಿತು. ಆಗ ಆ ಸಮಯದಲ್ಲಿ ಕೆಲವು ದಾನಿಗಳಿಂದ ಏನು ಮಾಡಿದ್ವು ಅಂದರೆ ಅಲ್ಲಿ ಈ ಒಂದು ಗುಡಿಬಂಡೆ ಅರಣ್ಯದಲ್ಲಿ ಸಿಮೆಂಟ್ ತೊಟ್ಟಿಗಳನ್ನು ಹಾಕಿ ಅದೆಲ್ಲ ನೀರು ಶೇಖರಣೆ ಮಾಡಿದ್ವಿ. ಮತ್ತು ಸುಮಾರು ಜನ ಕೂಡ ರಾಜ್ಯಾದ್ಯಂತ ಕೆಲವರೆಲ್ಲ ಕೂಡ ಜೋಳ ಅಕ್ಕಿ ಎಲ್ಲ ಕೂಡ ಉಚಿತವಾಗಿ ನಮ್ಗೆ ಕೊಟ್ಟರು. ಆ ಜೋಳ ಅಕ್ಕಿ ಎಲ್ಲ ಕೂಡ ನವಿಲುಗಳಿಗೆ ಮತ್ತು ಜಿಂಕೆಗಳಿಗೆ ಮತ್ತು ಕಾಡೆ ಹಂದಿಗಳಾಗ್ಬೋದು, ಯಾವುದೇ ಪಕ್ಷಿಗಳಾಗ್ಬೋದು, ಪ್ರಾಣಿಗಳಿಗೆ ಹಾಕೋದಕ್ಕೆಲ್ಲ ಚೆಲ್ಲಿಬಿಟ್ಟು ಬಂದು ಸುಮಾರು 10 ಮೂಟೆ ಜೋಳ ಮತ್ತು ಅಕ್ಕಿ ಬಂದಿತ್ತು. ಅವೆಲ್ಲ ಕೂಡ ಈ ಒಂದು ಕಾಡಲ್ಲೇ ಹಾಕ್ಬಿಟ್ಟು ಬರ್ತಾಯಿದ್ದು ಬೇಸಿಗೆಯಲ್ಲಿ. ಯಾಕಂದರೆ ನಮಗೆ ನೀರೇ ಆಹಾರ ಇದ್ದು ನೀರು ಮತ್ತು ಆಹಾರವನ್ನು ವಹಿಸುವಂಥ ಕಾರ್ಯಗಳನ್ನು ಪ್ರತಿ ವರ್ಷ ಮಾಡ್ತಾಯಿದ್ವಿ. ಅದ್ರ ಜೊತೆ ಕೋತಿಗಳಿಗೂ ಕೂಡ ಹಣ್ಣು ಹಂಪಲುಗಳು ತರಕಾರಿಗಳನ್ನು ಕಾಡಲ್ಲಿ ಹಾಕ್ಬಾರದು. ಎಲ್ಲೆಲ್ಲಿ ಕೋತಿಗಳಿರ್ತೋ ಅಲ್ಲಲ್ಲಿ ಆಹಾರ ಒದಗಿಸ್ಕೋದು. ಯಾಕಂದರೆ ನಮಗೆ ಬುದ್ಧಿ ಇದೆ, ಹೆಂಗೋ ಭಿಕ್ಷೆ ಬೇಡ ತಗೊಳ್ತೀವಿ, ಆದರೆ ಪ್ರಾಣಿ ಮೂಕ ಪ್ರಾಣಿಗಳಿಗೆ ಕೊಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇದೆಲ್ಲ ಕೂಡ ಮಾಡಬೇಕು, ನೀವು ನಾವು ಮಾಡಿದ್ರೆ ಮಾತ್ರ ಈ ಪ್ರಾಣಿ ಪಕ್ಷಿಗಳು ಉಳಿಯೋದು ಅಂತ. ರಾಜ್ಯ ಕಂಡ ಹೆಮ್ಮೆಯ ಗುಂಪು ಮರದ ಆನಂದ್ರವರ ಬಗ್ಗೆ ಹೇಳುತ್ತಾ ಹೋದರೆ ಸಮಯ ಸಾಕಾಗೋಲ್ಲ. ಇಂತಹ ಅಸಾಮಾನ್ಯ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಇಂತಹ ಸಮಾಜಮುಖಿ ಕಾಳಜಿಯಿಂದ ಪರಿಸರ ಪ್ರೇಮಿಯಾಗಿ ಪ್ರಕೃತಿ ಮಾತೆಯ ಮಡಿಲಿಗೆ ಹೂಮಳೆಯನ್ನ ಸುರಿಸುತ್ತಿರುವ ಆನಂದ್ರವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ.
ಕೇವಲ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಸಾಮಾಜಿಕ ಕಾರ್ಯಕರ್ತರು, ಜನಪದ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿವೆ. ನಮ್ಮ ಗುಡಿಬಂಡೆಯ ಗುಂಪು ಮರದ ಆನಂದ್ ಅವರು ಚಿಕ್ಕಬಳ್ಳಾಪುರ ಕೆವಿ ಶಾಲೆಯಲ್ಲಿ ಒಂದು ಶಿಕ್ಷಕರಾಗಿದ್ದಾರೆ. ಅವರು ನನ್ನ ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ. ಸೊ ನನಗಿಂತ ಅವರು ಒಂದು ಸುಮಾರು ಒಂದು 3-4 ವರ್ಷ ಚಿಕ್ಕವರೇ, ಬಟ್ ಒಡನಾಟ ಜಾಸ್ತಿ ಚೆನ್ನಾಗಿದೆ. ಅವರು ಚಿಕ್ಕಂದಿನಿಂದ ಪರಿಸರದ ಬಗ್ಗೆ ತುಂಬ ಕಾಳಜಿ ಹೊಂದಿರತಕ್ಕಂಥವ್ರು. ಅವರು ಚಿಕ್ಕಬಳ್ಳಾಪುರದಲ್ಲಾಗ್ಬೋದು, ಇಲ್ಲ ಗುಡಿಬಂಡೆಯಲ್ಲಾಗ್ಬೋದು, ಎಲ್ಲೇ ಆಗಲಿ ಅವರು ಆತ್ಮೀಯ ಇರತಕ್ಕಂಥ ಎಲ್ಲ ಕಡೆಗೆ ಬಂದು ಗಿಡ ನೆಡಬೇಕು, ಪರಿಸರ ಉಳಿಸಬೇಕು, ಈಗಿನ ಒಂದು ತಲೆಮಾರಿಗೆ ಒಂದು ಹಸಿರುತನವನ್ನು ನೀಡಬೇಕು, ಒಳ್ಳೆಯ ಒಂದು ಆಮ್ಲಜನಕ ನೀಡಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಯೋಚನೆ ಇಟ್ಕೊಂಡಿರ್ತಕ್ಕಂಥವ್ರು ಗುಂಪನ ಆನಂದ್ ಅವರು. ಕವಿಯಾಗಿ ಹಸಿರೇ ಉಸಿರು ಎಂಬ 60 ಕವನಗಳುಳ್ಳ ಕವನ ಸಂಕಲನ ರಚನೆ. ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಸೋಷಿಯಲ್ ಆಕ್ಷನ್ ಅವಾರ್ಡ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ಪರಿಸರ ಪ್ರಿಯ ಪ್ರಶಸ್ತಿ, ಜಿಲ್ಲಾ ವೃಕ್ಷಮಿತ್ರ ಪ್ರಶಸ್ತಿ, ಉನ್ನತಿ ಪರಿಸರ ಸ್ನೇಹಿ ಪ್ರಶಸ್ತಿ, ಗಾಂಧಿ ಗ್ರಾಮೀಣ ಪ್ರಶಸ್ತಿ, ಮೇನಕಾ ಗಾಂಧಿಯವರಿಂದ ರಾಷ್ಟ್ರೀಯ ವನಸಿರಿ ರತ್ನ ಪ್ರಶಸ್ತಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಂದ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ರಾಜ್ಯ ಮಟ್ಟದ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ, ಮಹಾಮಾತ್ರ ಪ್ರಶಸ್ತಿ, ನಾಡಭೂಷಣ ಪ್ರಶಸ್ತಿ, ಸೇವಾರತ್ನ ಪ್ರಶಸ್ತಿ, ಸ್ವಾಮಿ ವಿವೇಕಾನಂದ ಸೇವಾ ಪ್ರಶಸ್ತಿ, ಡಾಕ್ಟರ್ ರಾಧಾಕೃಷ್ಣನ್ ಉತ್ತಮ ಶಿಕ್ಷಕ ಪ್ರಶಸ್ತಿ, ವೃಕ್ಷ ಮಾನವ ಪ್ರಶಸ್ತಿ, ಮೈಸೂರು ಪರಿಸರ ಬ್ರಹ್ಮ ಪ್ರಶಸ್ತಿ. ಇನ್ನು ಪಬ್ಲಿಕ್ ಟಿವಿ ವತಿಯಿಂದ ಪಬ್ಲಿಕ್ ಹೀರೋ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಗುಡಿಬಂಡೆಯ ಹೆಮ್ಮೆಯ ಪುತ್ರರಂತಲೇ ಹೇಳ್ಬೋದು ನಮ್ಮ ಗುಂಪು ಮರದ ಆನಂದ್ ಸರ್ ಅವರು. ನಿಜಕ್ಕೂ ನಮ್ಮ ಒಂದು ಊಹಾಲೋಕಕ್ಕೂ ಅತೀತವಾದಂತಹ ಒಂದು ಸಾಧನೆಗೈದಿದ್ದಾರೆ ನಮ್ಮ ಗುಡಿಬಂಡೆಯ ಚಿಕ್ಕ ತಾಲೂಕಿನ ಚೊಕ್ಕ ಒಂದು ಸಾಧನೆ ಅಂತಲೇ ಹೇಳ್ಬೋದು. ನಮ್ಮ ಆನಂದ್ ಸರ್ ಮೊದಲಿನಿಂದಲೂ ಗುಂಪು ಮರದ ಆನಂದ್ ಸರ್ ಅಲ್ಲ, ಒಬ್ಬ ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಮೊದಲುಗೊಂಡು ಆ ಒಂದು ಶಿಕ್ಷಕ ವೃತ್ತಿಯಲ್ಲೇ ತಮ್ಮ ಸಾರ್ಥಕತೆಯನ್ನು ಕಂಡುಕೊಳ್ಳುವಷ್ಟರಲ್ಲಿ ಅವರಿಗೆ ಪ್ರಕೃತಿಯ ಬಗ್ಗೆ ಅಪಾರ ಒಲವನ್ನು ಮೂಡಿಸಿಕೊಂಡು ಪ್ರಕೃತಿಯ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂತಹ ನಿಲುವನ್ನು ಸಾಧಿಸಿಕೊಳ್ಳುವಲ್ಲಿ ಯಶಸ್ವೀಭೂತರಾಗಿ ಒಂದೊಂದೇ ಹೆಜ್ಜೆಯಾಗಿ ಪರಿಸರದ ತಾಲೂಕು ಮಟ್ಟದ ಸಂಘವನ್ನು ಕಟ್ಟಿ ಅವರ ಸ್ನೇಹಿತರೊಡಗೂಡಿ ಹಲವಾರು ಸಾಧನೆಗಳನ್ನು ಮಾಡಿ ಈ ಒಂದು ಪ್ರಕೃತಿಯ ರಕ್ಷಣೆ ಅಷ್ಟೇ ಅಲ್ಲ, ಒಂದು ಅರಣ್ಯಗಳನ್ನೇ ಬೆಳೆಸುವುದರ ಮುಖಾಂತರ ತಮ್ಮ ಒಂದು ಸಾಧನೆಯನ್ನು ಗೈದಿದ್ದಾರೆ. ಹಾಗೆ ಬೀಜದ ಉಂಡೆಗಳ ಒಂದು ಬಿತ್ತನೆ ಕಾರ್ಯಕ್ರಮದಿಂದ ಹಿಡಿದು ವನಗಳನ್ನು ಸಂರಕ್ಷಿಸುವ ಮತ್ತು ಪೋಷಿಸುವುದರಿಂದ ಹಿಡಿದು ಹಾಗೆಯೇ ಹಲವಾರು ಶಾಲೆ ಮತ್ತು ಕಚೇರಿಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಸಹ ಪರಿಸರದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇಂದು ಇಡೀ ವಿಶ್ವವೇ ಬೆಚ್ಚಿ ಬೀಳ್ತಕ್ಕಂತಹ ಅಂತಂದರೆ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸತಕ್ಕಂತಹ ಸಾಧನೆ ಎಲ್ಲ ಮೂಲೆಯಲ್ಲಿರ್ತಕ್ಕಂತಹ ಒಂದು ಚಿಕ್ಕ ತಾಲೂಕಿನಲ್ಲಿ ಕಲ್ಲುಗಡ್ಡೆ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂತಹ ತಾಲೂಕಿನಲ್ಲಿ ತಮ್ಮ ಒಂದು ಅವಿರತ ಸಾಧನೆಯನ್ನು ವಜ್ರದಂತೆ ಪ್ರಖರಗೊಳಿಸಿಕೊಂಡು ಅವರ ಇಡೀ ವಿಶ್ವಕ್ಕೆ ಒಂದು ಮುಕುಟ ಪ್ರಾಯವಾಗಿ ನಮಗೆ ಹೆಮ್ಮೆಯ ವಿಷಯವನ್ನು ತರಿಸ್ಕೊಳ್ಳುವಂಥಲ್ಲಿ ನಮ್ಮ ಶಿಕ್ಷಕರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಣ್ಣೆದುರು ಬೆಳೆದಿರತಕ್ಕಂಥ ಗುಂಪು ಆನಂದ ಮೂಲನು ನಮ್ಮ ಚಿಕ್ಕಂದಿನಲ್ಲೂ ಅವನಿಗೆ ಪರಿಸರದ ಬಗ್ಗೆ ಹೆಚ್ಚಾಗಿ ಇಂಟ್ರೆಸ್ಟ್ ಇದ್ದು ಅವನು ಎಲ್ಲಿ ನೋಡಿದ್ರು ಗಿಡಗಳು ಸಿಕ್ಕಿದ್ರೆ ಸ್ವಲ್ಪ ಚಿಕ್ಕಂದಿನಿಂದಲೂ ನೀರು ಹಾಕ್ತಾ ಬಂದು ಗಿಡಗಳನ್ನು ಬೆಳೆಸುತ್ತಾ ಬಂದಿರ್ತಾನೆ. ಅವನಿಗೆ ಪರಿಸರದ ಜ್ಞಾನ ಹೆಚ್ಚಾಗಿಬಿಟ್ಟು ಊರು ಇಲ್ಲಿ ಹಬ್ಬ ಹರಿದಿನಗಳಾದ್ರೂ ಅವನು ಮೊದಲು ಆ ಗಿಡ ನೆಡುವ ಮೂಲಕ ಅವನು ಹೆಚ್ಚಾಗಿ ಪ್ರೋತ್ಸಾಹ ಕೊಡ್ತಾ ಇರ್ತಾನೆ. ಅವನು ಹೆಚ್ಚಾಗಿ ಪರಿಸರದಿಂದ ಹೆಚ್ಚಾಗಿ ಅವನು ಸರ್ಕಾರದಿಂದ ಒಳ್ಳೆಯ ಪ್ರಶಸ್ತಿಗಳು ಕೂಡ ಬಂದಿರುತ್ತೆ. ಅವನಿಗೆ ಭಲೇ ಇಂಟ್ರೆಸ್ಟ್ ಇದೆ ಪರಿಸರದ ಮೇಲೆ. ನೋಡಿದ್ರಲ್ಲ ವೀಕ್ಷಕರೇ, ಗುಂಪು ಮರದ ಆನಂದ್ ಅನ್ನೋ ಪರಿಸರ ಪ್ರೇಮಿಯ ಪರಿಸರ ಪ್ರೇಮದ ಕಥೆಯನ್ನು ಈಗಾಗಲೇ ವಿಶ್ವದಾದ್ಯಂತ ಹೆಚ್ಚುತ್ತಿರುವ ವೈಜ್ಞಾನಿಕ ಆವಿಷ್ಕಾರ ಮತ್ತು ಬಳಕೆಯ ವಸ್ತುಗಳಿಂದಾಗಿ ತಾಪಮಾನ ಹೆಚ್ಚುತ್ತಿದೆ. ಗಾಳಿ, ನೀರು, ಸೇವಿಸುವ ಆಹಾರ ಎಲ್ಲವೂ ಮಲಿನವಾಗ್ತಾ ಇದೆ. ಈ ನಮ್ಮ ಮುಂದೆ ದೊಡ್ಡ ಸವಾಲೇ ಇದೆ. ಇತ್ತೀಚೆಗೆ ಕರೋನಾ ಎನ್ನೋ ಮಹಾಮಾರಿ ಅಟ್ಟಹಾಸ ಕೂಡ ನೋಡಿದ್ದೇವೆ. ಆಕ್ಸಿಜನ್ ಇಲ್ಲದೆ ವಿಶ್ವದಾದ್ಯಂತ ಕೋಟ್ಯಾಂತರ ಜನ ಸಾವನ್ನಪ್ಪಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಬದುಕಬೇಕಾದ್ರೆ, ನಮ್ಮ ಮುಂದಿನ ಪೀಳಿಗೆಯು ಆರೋಗ್ಯವಾಗಿ ಜೀವಿಸಬೇಕಾದ್ರೆ ಉತ್ತಮ ಪರಿಸರ ಮುಖ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಗುಂಪು ಮರದ ಆನಂದ್ರಂತಹ ಲಕ್ಷಾಂತರ ಕೋಟ್ಯಾಂತರ ಜನ ಜನಿಸಲಿ. ಇಂತಹ ಉತ್ತಮ ಕಾರ್ಯಗಳನ್ನು ಎಲ್ಲರೂ ಒಗ್ಗೂಡಿ ಮಾಡೋಣ. ಇದು ನಿಮ್ಮ ಅಮೋಕ್ ಟಿವಿಯ ಕಳಕಳಿ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.